ಏನಾಯ್ತು ಅಮ್ಮ? ಯಾರೋ ಗೊತ್ತಿಲ್ಲ ಸರ್, ಇನ್ನೇ ಬಂದು ಜೋರ ಹೊಡೆದ್ಬಿಟ್ಟು ಹೊರಟೋದ್ರು. ಅಮ್ಮ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸರ್. ತುಳಿತೀನಿ ಸರ್. ಹುಷಾರು, ಹೋಗ್ ಬರ್ತೀನಿ ಸರ್. ತ್ಯಾಂಕ್ಸ್ ಸರ್. ಅಮ್ಮ ಸಾವು ಯಾವಾಗ ಹೆಂಗ್ ಬರುತ್ತೋ ಗೊತ್ತಿಲ್ವೆ. ಅಯ್ಯಪ್ಪ ತೆಗಿಯೋಣ. ಬಾಡಿ ಕ್ಯಾವಿಟಿ ಬಾಂಬ್ನ ಸಕ್ಸಸ್ಫುಲ್ಲಾಗಿ ಟೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಬಾಸ್? ನನಗೆ ಕ್ಯೂ ಹಬ್ಬಲ್ಲಿ ಕೆಲಸ ಮಾಡೋ 5 ಜನ ಎಂಪ್ಲಾಯೀಸ್ ಬೇಕು. Oh, yeah. Oh.
ಏನಯ್ಯ ಮನುಷ್ಯನ್ ಕೂದ್ಬಿಟ್ಟು ಕಾರಲ್ಲಿ ಆರಾಮ್ ಹಾಕೋತಿದ್ಯಾ? ನಿನ್ ಕರುಣೆನೇ ಇಲ್ವಾ? ಕಿವಿ ಕೇಳಿಸ್ತಾ ಇಲ್ವಾ? ಪಾಪ ನೋಡು ಅವನಿಗೆ ಎಷ್ಟೇಟ್ ಆಗಿದೆ. ಇಳಿಯೋ ನಿಲ್ಸಲ್ಲ, ನಿನ್ ಕರುಣೆಯಿಂದ ಅವನೇನ್ ಬದುಕಿಲ್ಲ, ನಾನ್ ಬ್ರೇಕ್ ಹಾಕಿದ್ಕೆ ಅವ್ನು ಬದುಕಿದ್ದು. ಜಾಸ್ತಿ ನಾಟಕ ಮಾಡಿದ್ರೆ ನೋಡು, ಕಾರ್ ಕೆಳಗಡೆ ನೀನ್ ಇರ್ತೀಯ, ಹೋಗ ಬೇಗ ಕಾರ್ ತೆಗೆಪ್ಪ. ಇರಲ್ಲೇ ಯಾರು ವಿಶ್ರಾಮ ಮಾಡ್ತಾರೆ. ಏಯ್ ಫೋನ್ ಬರ್ತಿದೆ ನೋಡ. ನೈನ್ 9:30 ಆಯ್ತಾ? ಹಲೋ ಬ್ರೋ, ಎಲ್ಲಿದ್ಯಾ? ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ನೀನು ಬಂದ್ಬಿಡು ಸರಿನಾ? ಓಕೆ ಬಾಯ್. ಯಾ ಆಲ್ರೆಡಿ ನಿಮಗೆ ಫೈಲ್ ಶೇರ್ ಮಾಡಿದ್ದೀನಿ, ನೀವೊಂದ್ಸಲ ಚೆಕ್ ಮಾಡಿ. ವಿಲ್ ಡಿಸ್ಕಸ್ ಆನ್ ಇಟ್ ಲೇಟರ್. ಬ್ಯಾಗಿಗೆಲ್ಲ ಜೋಡಿಸ್ಕೊಂಡಿದ್ಯಾ? ನೀರು ಕುಡಿ ಪುಟ್ಟ. ಅಮ್ಮ ಬಸ್ ಬಂತು, ನಾನು ಸಂಜು. ನಿಮ್ಗೂ ಸಂಜು, ಒಂದ್ ನಿಮಿಷ, ಒಂದೇ ತುತ್ತು. ಸಂಜು ಸಂಜು, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮಿಗೆ ಕೆಲಸ ಶುರು ಮಾಡೋದಲ್ಲ, ಅನ್ಕೊಂಡಿದ್ದ ಟೈಮ್ಗೆ ಕೆಲಸ ಮುಗಿಸ್ಬೇಕು. ಅದು ಕೈಯಲ್ಲಾಗಿಲ್ಲ ಅಂದರೆ ಎಲ್ಲ ಹೀಗೆ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರೋನಾಗ್ಬಿಡ್ತೀಯ. ಸರಿ ರೀ, ನಾನ್ ಮನೆಗೆ ಹೋಗಿ ತಿಳಿಸ್ತೀನಿ, ಬರ್ತೀನಿ. ಓಕೆ ಅನ್ನೋ ಅಂದೆ ಅಲ್ವಾಪ್ಪ? ಏನು ಮನೆಗೆ ಹೋಗಿ ಹೇಳಿದ್ರೆ ಬೇಡ ಅಂತಾರ? ಬಾಯಿ ಮುಚ್ಕೊಂಡು ನಡೆಯೋ, ಹೋಗೋ. ಬೀಗ್ರೆ, ನಮ್ಗಿರೋಳು ಒಬ್ಳೆ ಮಗಳು ವರದಕ್ಷಿಣೆ ವರೋಪಚಾರದಲ್ಲಿ ಯಾವ್ದೇ ತರ ಕಮ್ಮಿ ಮಾಡಲ್ಲ ನಿಮ್ಗೆ. ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ವಿ. ಅದ್ರ ಬಗ್ಗೆ ಇವಾಗ ಯಾಕೆ ಸರ್, ಬರ್ತೀನಿ. ಅಯ್ಯೋ ಅಳಿ ಅಂದ್ರೆ ಶರ್ಟ್ ಗಲೀಜಾಗೋಯ್ತೆ. ಅಳಿ ಅಂದ್ರೆ ಇಲ್ಲೇ ನಲ್ಲಿ ಇದೆ, ಹೋಗಿ. ಪರವಾಗಿಲ್ಲ ಸರ್, ಇಲ್ಲ ಹೋಗಿ ಹೋಗಿ ತೊಳ್ಕೊ. ಅಲ್ಲ ನಲ್ಲಿ ಇದೆ ನೋಡಿ, ಕ್ಲೀನ್ ಮಾಡ್ಕೊಳ್ಳಿ, ಹೋಗಿ. ಹೆಣ್ಣು ನೋಡಕ್ ಬರೋ ಗಂಡುಗಳ ಮುಂದೆ ಯಾವಾಗ್ಲೂ ತಲೆ ತೆಗೆಸ್ಕೊಂಡ್ ಕುತ್ಕೋಬೇಕು. ನೀನ್ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀಯ? ಇಲ್ಲ ಇಬ್ರು ಓಡೋ ಗಂಡ್ವಾ? ಏನು ಎಲ್ಲ ಮುಗ್ದೋಯ್ತಲ್ಲ, ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ ಮುಳ್ಳೆ ಮುರಿಸ್ತೀನಿ. ನೋಡ್ಕಂದ, ಈ ಗ್ರಹಗಳ ಸುತ್ತ ಸುತ್ತಿದ್ರೆ ನಿನಗೆ ಕಾಲು ನೋವು ಬರುತ್ತೆ ಅಷ್ಟೇ, ವಿನಃ ಆಗ್ಬೇಕಾಗಿರೋ ಕೆಲಸ ಆಗಲ್ಲ. ಹೌದಾ? ಹಾಗಿದ್ರೆ ನನಗೆ ತೊಂದರೆ ಕೊಡ್ತಿರೋ ಗ್ರಹಗಳಿಗೆ ನಾನು ಏನ್ ಮಾಡ್ಬೇಕು ಸ್ವಾಮಿಗಳೇ? ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರಸ್ತುತ ನೀವ್ ಯಾವ ಸಮಸ್ಯೆಯಲ್ಲಿ ಒದ್ದಾಡ್ತಿದ್ರೋ ನನಗ್ ಗೊತ್ತಾಗ್ಬೇಕಲ್ಲ. ಅಂದ್ರೆ ನಮ್ಮ ಅತ್ತೆ ಮಗಳನ್ನ ನಾನ್ ಮದ್ವೆ ಆಗ್ಬೇಕು ಅಂತಿದ್ದೀನಿ ಗುರುಗಳೇ. ನಾಚಿಕೆ ಪಟ್ಟಿದ್ದು ಸಾಕು, ಆ ಹುಡುಗಿ ಇನ್ನ ಓಕೆ ಅಂದಿಲ್ಲ ಅನ್ಸುತ್ತೆ. ಹಾಗಾದ್ರೆ ಚಂದ್ರ ಗ್ರಹಕ್ಕೆ ಪ್ರತ್ಯೇಕ ಪೂಜೆ ಮಾಡೋಣ. ಅತ್ತೆ ಮಗಳಿಗೆ ನನ್ ಕಂಡ್ರೆ ಇಷ್ಟ, ಆದ್ರೆ ಮಾವ ಇದಾನಲ್ಲ. ಓಕೆ, ಹಾಗಾದ್ರೆ ಅಡ್ಡ ಇರೋದ್ ಅದಾ. ಹಾಗಾದ್ರೆ ಬುಧ ಗ್ರಹ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ. ಗುರುಗಳೇ, ನಮ್ಮ ಮಾವನ್ಗೂ ನನ್ ಕಂಡ್ರೆ ಇಷ್ಟಾನೆ, ಆದ್ರೆ ಒಳ್ಳೆ ಕೆಲ್ಸದಲ್ಲಿ ಇರೋನ್ಗೆ ಕೊಡೋಣ ಅಂತಿದಾನೆ. ಒಳ್ಳೇದಾಯ್ತು, ಹಾಗಾದ್ರೆ ನೀವು ಕೆಲ್ಸ ಹುಡುಕೋ ಪರಿಸ್ಥಿತಿಯಲ್ಲಿ ಇದ್ದೀರಾ. ಗುರುಗಳೇ, ಕೆಲ್ಸ ಏನಕ್ಕಿಲ್ಲ, ಕ್ಯೂಅಪ್ ಕಂಪ್ನಿಲಿ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀನಿ ನಾನು. ಮತ್ತಿನ್ನೇನು, ನನ್ ಪ್ರಾಣ ಯಾಕೆ ತಿಂತ ಇದ್ಯಾ? ನಿನ್ ಸಮಸ್ಯೆ ಏನು? ಅಯ್ಯೋ, ನಿಜವಾದ ಪ್ರಾಬ್ಲಮ್ ಶುರುವಾಗಿದ್ದೆ ಇಲ್ಲಿ ಗುರುಗಳೇ. ಸ್ಟಾರ್ಟಿಂಗ್ ಅಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ, ಆದ್ರೆ ಮ್ಯಾನೇಜರ್ ಬೈತಾನೆ ಇದ್ದ. ಅವಾಗ ನಂಗೆ ಸ್ಯಾಲ್ರಿ 40,000 ಕೊಡ್ತಾಯಿದ್ರು. ಹಾಗಾದ್ರೆ 2 ವರ್ಷದಿಂದ ನಿನಗೆ ಇನ್ಕ್ರಿಮೆಂಟ್ ಕಡಿಮೆ ಬರ್ತಿದ್ಯಾ ಕಂದ? ಇನ್ಕ್ರಿಮೆಂಟ್ ಬಿಟ್ಟಾಕಿ ಗುರುಗಳೇ, ಈಗ ಡಿಕ್ರಿಮೆಂಟ್ ಆಗ್ತಾ ಇದೆ. ನನ್ ಸಂಬಳ ಕಟ್ಟಾಗಿ ಈಗ 25,000 ಬಂದಿದೆ. ಅದೆಲ್ಲ ಬಿಟ್ಟಾಕಿ ಗುರುಗಳೇ, ಇವತ್ತು ನನ್ನ ಪ್ರಾಜೆಕ್ಟ್ ಟೆಸ್ಟಿಂಗ್ ಆಗುತ್ತೆ, ಅದು ಸಕ್ಸಸ್ ಆಗ್ಬೇಕು, ಅದರಿಂದ ನನಗೆ ಇನ್ಕ್ರಿಮೆಂಟ್ ಬಂದು ಪ್ರಮೋಷನ್ ಸಿಗ್ಬೇಕು. ನೀವೇನಾದ್ರೂ ಮಾಡಿ, ಏನಾದ್ರೂ ಒಂದು ಮಂತ್ರ ಹಾಕಿ ಗ್ರಹಗಳು ನಂಗೆ ಸಹಕರಿಸ್ದಂಗೆ ನೀವು ಮಾಡ್ಬೇಕಷ್ಟೇ. ನೀನ್ ಕೊಡೋ ಸಂಭಾವನೆ ನಮ್ ತಿಂಗಳ ಖರ್ಚಿಗೆ ಸರಿ ಹೋಗಿ. ಏನು ಹೇಳಿದ್ರಲ್ಲ, ಹೇಳೋಕೆ ಏನಿದೆ ದರಿದ್ರ ಮುಂಡೆದೆ, ಈ ವಿಷಯ ನಾ ಮುಂಚೆನೆ ಹೇಳಿ ಸಾಯ್ಬೇಕಲ್ಲ. ಹಾಗಾದ್ರೆ ಗುರುಗ್ರಹನ ಕೆಣಕೋಣ. ಸರಿ, ಹಾಗೆ ಮಾಡೋಣ. ಹಾಗಾದ್ರೆ ಈಗ ನಾನೊಂದ್ ಮಂತ್ರ ಬರ್ದಿದ್ದೀನಿ, ಕೊಡ್ತೀನಿ, ತಗೋ ಇದನ್ನ ಇಟ್ಕೋ, ಚೆನ್ನಾಗ್ ಓದ್ಕೋ. ಓಕೆ ಗುರುಗಳೇ. ಸರಿ, ಅದು ನಿಮ್ ಸಂಭಾವನೆ ಎಷ್ಟು ಅಂತ? 10,000. 10,000?
ನೋಡ್ಕಂದ, ನೀನ್ ಇಲ್ಲಿ ಖುಷಿ ಪಡಿಸ್ತಿರೋದು ನನ್ನನ್ನಲ್ಲ, ನಿನ್ನ ಹಿಡ್ಕೊಂಡ್ ಪಿಡಿಸ್ತಾರೋ ಆ ಗ್ರಹನ. ನೀನ್ ಕೊಡೋ ಪೇಮೆಂಟ್ ಇಂದಾನೇ ಮೂವ್ಮೆಂಟ್ ಏನು ಅಂತ ಡಿಸೈಡ್ ಆಗುತ್ತೆ. ನನ್ನ ಹತ್ರ ಅಷ್ಟೊಂದ್ ಕ್ಯಾಶ್ ಇಲ್ಲ ಗುರುಗಳೇ. ನನ್ನ ಹತ್ರ ಸ್ವೈಪಿಂಗ್ ಮಿಷಿನ್ ಇದೆ. ಹಾಯ್ ಕ್ರಿಶ್. ಹೇ ಹಾಯ್. ಇಂಡಿಯಾ ಬಿಟ್ಟೋದ್ರೂ ಇವನನ್ನ ಬಿಡ್ತಲ್ಲ ಅಂತ ಅನ್ಕೋತಾ ಇದೀಯಾ? ನಿನ್ ಮೇಲಿರೋ ಪ್ರೀತಿ ಅಂತದ್ದು ಕ್ರಿಶ್. ಯಾ ಏನೋ ಏನೋ, ಅಮೆರಿಕದಲ್ಲೇ ನಾನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನಿನ್ ಹಿಂದೆ ಬಿದ್ದು ಸಾಯ್ತಿರೋ ನನ್ನ ರಿಜೆಕ್ಟ್ ಮಾಡಿ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಒಟ್ಟಿಗೆ ಓದಿರೋ ಮಾದೇವನ ಹುಡ್ಕೊಂಡು ಇಂಡಿಯಾಗೆ ಹೋಗಿದ್ಯಾ? ಅವನ್ ಎಲ್ಲಿರ್ತಾನೋ ಗೊತ್ತಿಲ್ಲ, ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಒಂದ್ ಫೋಟೋ ಕೂಡ ಇಲ್ಲ. ನಿನ್ ಕಾನ್ಫಿಡೆನ್ಸ್ ಏನೋ ನನ್ಗೆ ಅರ್ಥನೇ ಆಗ್ತಲ್ಲ. ಅವನ್ ಮೇಲಿರೋ ನನ್ನ ಪ್ರೀತಿನೇ ನನ್ನ ಕಾನ್ಫಿಡೆನ್ಸ್. ಏಯ್ ಇಶಿ, ಪಾಸ್ಟ್ 7 ಇಯರ್ಸ್ ಇಂದ ನಿಲ್ಲ ಸ್ಟೋರಿ ಕೇಳ್ತಾನೆ ಇದೀನಿ. ಸರಿ, ಎನಿವೇಸ್ ನನ್ನ ಲೋ ಫೇಲ್ ಆದ್ರೂ ನಿನ್ ಲೋ ಫೇಲ್ ಆಗ್ಬಾರ್ದು. ನಿನ್ಗೆ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನನ್ಗೊಂದು ಫೋನ್ ಕಾಲ್ ಮಾಡು ಸಾಕು. ಥ್ಯಾಂಕ್ ಯು ಕ್ರಿಶ್, ಬಾಯ್. ಬಾಯ್ ಇಶಿ, ಟೇಕ್ ಕೇರ್. ವೇಟ್ 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 ವೇಟ್. ಏ ಏ, ಇವನೇನು ನನ್ನ ಮಹಾದೇವ್ ತರ ಇದ್ದಾನಲ್ಲ, ಈ ಕಂಪ್ನಿನಲ್ಲೇ ಕೆಲಸ ಮಾಡ್ತಿದ್ದಾನ? ಇಶಿತ, ಕಮ್ ಆನ್, ಗೋ ಫಾರ್ ಇಟ್, ಯು ಕ್ಯಾನ್ ಡೂ ಇಟ್. ಹೆಸರು ಕೇಳ್ಬಿಡು. ಎಕ್ಸ್ಕ್ಯೂಸ್ ಮೀ, ಹಾಯ್, ದಿಸ್ ಇಸ್ ಇಶಿತಾ. ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಡೇ ಇನ್ ದಿಸ್ ಕಂಪನಿ. ಜಾಯ್ನಿಂಗ್ ಫಾರ್ಮಾಲಿಟೀಸ್ಗೋಸ್ಕರ ಯಾರನ್ನ ಮೀಟ್ ಮಾಡಬೇಕು? ಬೈ ದ ವೇ, ಮೇ ನೋ ಯುವರ್ ನೇಮ್ ಪ್ಲೀಸ್? ವಾಟ್ಸ್ ರಾಂಗ್? ಹಾಯ್. ಸೊ ನೀವು ಕೂಡ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಪೂರ್ತಿ ಮಾಡೋಕ್ ಬಂದಿದ್ದೀರಾ? ಯೆಸ್, ಐ ಆಮ್ ಇಶಿತಾ. ನೈಸ್ ನೇಮ್. ಐ ಆಮ್ ವಿನುತಾ. ಸೊ ವಿ ಆರ್ ಜಾಯ್ನಿಂಗ್ ಕ್ಯೂ ಹಬ್ ಆನ್ ದ ಸೇಮ್ ಡೇ. ಹ್ಮ್, ಯಾ. ನನ್ಗಿನ್ನು ಯಾವ ಹುಡುಗಿನೂ ನೋಡ್ಬೇಡಯ್ಯ, ಫೋನ್ ಇಡು. ಏನೋ, ನೀನು ಡಿಸೈಡ್ ಆಗಿದ್ದೀನಾ? ನಮ್ಮ ಅಪ್ಪ ಹೇಳ್ದಂಗೆ ಲವ್ ಮ್ಯಾರೇಜ್ ಆಗ್ತೀನಿ. ಅದೇ ಒಳ್ಳೆ ನಿರ್ಧಾರ ಕಣೋ. ಎಕ್ಸ್ಕ್ಯೂಸ್ ಮೀ. Yeah, please. Nice meeting you guys. Let me explain you about the project. Artha Aita, so yeah. You have any questions? No. I have a question. Yeah. Namma company nalli enadru policies like we should not marry anyone inside the company athara enadru idya? No. Why? Andre employees madhye love affairs irbardu, couples same project al work maadbardu anta denadru. In fact marriage bureau ginta namma office alle jaasti jana meet aagtirtare. Yaak kelta idira? So what's your age? Does it really matter to you? Any issues to say? Well, I'm 28. Are you single or married? Disgusting. ಇವನ್ ಇನ್ನೂ ಸಿಂಗಲ್ಲೇ, ಇಲ್ಲಿವರೆಗೂ ಒಂದ್ ಲವ್ ಅಫೇರು ಇಲ್ಲ, ಮದ್ವೆ ಕೂಡ ಆಗಿಲ್ಲ.
ಸ್ವಲ್ಪ ನೀವೇ ನೋಡ್ಕೊಳ್ಳಿ. ಗ್ರೇಟ್, ಬಟ್ ವೈ? ಹೊರಗೆ ಚೆನ್ನಾಗೇ ಇದ್ದೀರಲ್ಲ, ಒಳಗೇನಾದ್ರೂ ಪ್ರಾಬ್ಲಮ್ಮಾ? ಹೇ, ಗೆಟ್ ಔಟ್. What? Love at first sight. I'm not interested. Love will interest ilva? Hey! Can you leave now? Bye! ಏನು ಇವಾಗ ತಾನೇ ಅರೇಂಜ್ ಮ್ಯಾರೇಜ್ ಬೇಡ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂದೆ? ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಯಾಕೋ ಬೇಡ ಅಂದೆ? ಅವಳು ನನಗೆ ಇಷ್ಟ ಆಗಿಲ್ವಾ? ಆ ಹುಡುಗಿ ನಿನಗೆ ಇಷ್ಟ ಆಗಿಲ್ವಾ? ಇನ್ನಂತ ಹುಡುಗಿ ಬೇಕಪ್ಪ ನಿಂಗೆ? ಹೇಳಲ್ಲ, ತೋರಿಸ್ತೀನಿ ಇರು. ಹುಡುಗಿನ ನೋಡಿದ್ರೆ ಮನಸ್ಸಲ್ಲಿ ಫೀಲ್ ಬರಬೇಕು, ಮತ್ತೆ ಮತ್ತೆ ನೋಡ್ಬೇಕು ಅನ್ಸ್ಬೇಕು. ಹಿಂಗ್ ದರಿದ್ರವಾಗಿ ಡೈರೆಕ್ಟ್ ಆಗಿ ಬಂದ ಐ ಲವ್ ಯು ಅಂದ್ರೆ ಅಸಹ್ಯವಾಗಿರುತ್ತೆ. ಲೈ, ನೀನಿನ್ನೂ ಹಳೆ ಕಾಲದಲ್ಲಿದ್ಯೋ? ಇವಾಗಿರೋ ಹುಡುಗಿರು ಮನೆ ಮುಂದೆ ರಂಗೋಲಿ ಹಾಕೋ ಸ್ಟೇಜ್ನ ಬಿಟ್ಟು ವಾಟ್ಸಪ್ಪಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ನ ಕಳಿಸುವಂತ ಸ್ಟೇಜಿಗೆ ಬಂದಿದ್ದಾರೆ. ಲೈ, ನಿನ್ ಮುಖಕ್ಕೆ ಆ ಹುಡುಗಿನೇ ಜಾಸ್ತಿ ಕಣೋ. ವಿಜುವಲ್ ಮಾಡ್ಕೊಂಡು ನೋಡೋ, ಆ ಹುಡುಗಿ ರಮ್ಯಾಗಿಂತ ಸೂಪರ್ ಆಗಿದ್ದಾಳೆ. ದರಿದ್ರವಾಗಿದೆ ಬೇಡ. ಸರಿ ಬಿಡು, ಕೆಲಸ ನೋಡು. ಛೇ, ಇವನ್ ಬದಲಾಗಲ್ಲ. ಹಾಯ್ ಗಾಯ್ಸ್, ಆಲ್ ದ ಬೆಸ್ಟ್ ಫಾರ್ ಅವರ್ ಗೋ ಲೈವ್. ದಿಸ್ ಗೋ ಲೈವ್ ಈಸ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಇನ್ ಅವರ್ ಕಂಪನಿ, ರೈಟ್? ಓಕೆ ಭರತ್ ಸರ್, ನೀನ್ ಕೋಡಿಂಗ್ ನೋಡಿದ್ನಯ್ಯ? ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಮಾರ್ವಲಸ್, ಎಷ್ಟು ಚೆನ್ನಾಗಿ ಮಾಡಿದ್ಯ ಅಂದ್ರೆ ಕೆಲವು ನನಗೆ ಅರ್ಥ ಆಗಿಲ್ಲ. 2 ವರ್ಷದಿಂದ ಈ ತರ ಸುಮಾರು ಮಾಡಿದ್ದೀನಿ ಸರ್, ಯಾರು ಗುರುತಿಸಲೇ ಇಲ್ಲ. ಥ್ಯಾಂಕ್ ಯು ಸರ್. ನಾನ್ ಗುರುತಿಸಿದ್ದೀನಿ, ಗುರುತಿಸ್ತಾನೆ ಇರ್ತೀನಿ. ಬೈ ದ ವೇ, ಸೆನ್ಸರ್ ವಿಡ್ ಆಸ್ ಪರ್ ದ ಮ್ಯಾನ್ಯುಯಲ್ 5 inches ಇಟ್ಟಿದ್ದೀರಲ್ಲ. ಆಕ್ಚುಲಿ ಸೇಫ್ಟಿ ಆಗಿರ್ಲಿ ಅಂತ 6.5 ಇಟ್ಟಿದ್ದೀನಿ ಸರ್. 6.5, ಓಕೆ. ಅಂಡ್ ಸೆನ್ಸರ್ ಹೈಟ್ ಆಸ್ ಪರ್ ದ ಮ್ಯಾನ್ಯುಯಲ್ 12 inches? ಅದೇ, ಸೇಫ್ಟಿಗೋಸ್ಕರ 14 ಇಟ್ಟಿದ್ದೀನಿ ಸರ್. 14, ಓಕೆ. ಹೋಪ್ ದಿಸ್ ಗೋ ಲೈವ್ ವಿಲ್ ಗೋ ಸ್ಮೂತ್ಲಿ. ಈ ಒಂದು ಪ್ರಾಜೆಕ್ಟ್ ನಮಗೆ ಸಕ್ಸಸ್ ಆದ್ರೆ ನಮ್ಗೆ ಈ ತರದ 100 ಪ್ರಾಜೆಕ್ಟ್ ಬರುತ್ತೆ. ಸೊ ಈ ಮೂಮೆಂಟ್ ನ ನಾವು ಆಸ್ವಾದನೆ ಮಾಡೋದಕ್ಕೆ ಲೈವ್ ಸ್ಕ್ರೀನ್ಸ್ ನ ಕೂಡ ನಾವು ಏರ್ಪಾಡ್ ಮಾಡ್ಕೊಂಡಿದೀವಿ. ಕ್ಯಾನ್ ಯು ಪ್ಲೀಸ್ ಸ್ವಿಚ್ ಆನ್ ದ ಸ್ಕ್ರೀನ್? ಹಿಯರ್ ಈಸ್ ದ ಲೈವ್ ಸ್ಟ್ರೀಮ್. ಹೇ ಟಾಮ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್. ಯಾ, ಪ್ಲೀಸ್ ಗೋ ಹೆಡ್, ಕ್ಯಾರಿ ಆನ್. ಕಮ್ ಆನ್ ಗಾಯ್ಸ್, ಲೆಟ್ಸ್ ಡೂ ದಿಸ್. ಇವಾಗ ನೋಡಿ ಸರ್, ಸೆನ್ಸರ್ ಸ್ಟಾರ್ಟ್ ಆಗಿ ವಾಟರ್ ಫ್ಲಶ್ ಆಗತ್ತೆ. ಕಮ್ ಆನ್, ಕಮ್ ಆನ್. ಅಯ್ಯೋ, ಇದೇನು? ಶಿಟ್, ವಾಟ್ ಅ ಮ್ಯಾನ್. ಟಾಮ್, ಕ್ಯಾನ್ ಯು ಪ್ಲೀಸ್ ಚೆಕ್ ಇಟ್ ಒನ್ಸ್ ಅಗೇನ್ ಪ್ರಾಪರ್ಲಿ? ಐ ಆಮ್ ನಾಟ್ ಶೂರ್ ವೆದರ್ ಐ ಕ್ಯಾನ್ ಸೂ ಪ್ರಾಪರ್ಲಿ, ಬಟ್ ಐ ಆಮ್ ಶೂರ್ ಐ ವಿಲ್ ಸೂ ಯುವರ್ ಕಂಪನಿ ಪ್ರಾಪರ್ಲಿ. ಭರತ್ ಸರ್, ವಾಟರ್ ಸ್ಪೀಡ್ ಆಸ್ ಪರ್ ದ ಮ್ಯಾನ್ಯುಯಲ್ 5 kilometers ಪರ್ ಅವರ್ ಇರಬೇಕಲ್ವಾ? ಅದೇ, ಸೇಫ್ಟಿಗೋಸ್ಕರ 50 kmph ಇಟ್ಟಿದ್ದೆ ಸರ್. 50 kmph? Yes, boss. Yogesh, come to conference. Yeah. Yeah, coming. Good morning, ladies and gentlemen. Good morning. ನಾವು ಮಾಡ್ತಿರೋ ಪ್ರಾಜೆಕ್ಟ್ ಬಗ್ಗೆ ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ, ಇಮೇಜ್ ಬೇಸ್ಡ್ ಸರ್ಚ್. ಗೂಗಲ್ ಅಲ್ಲಿ ನಾವು ಟೆಕ್ಸ್ಟ್ ಬೇಸ್ಡ್ ಸರ್ಚ್ ಮಾಡ್ತೀವಿ, ಆದ್ರೆ ನಮ್ಮ ಸರ್ಚ್ ಇಂಜಿನ್ ಅಲ್ಲಿ ಒಂದ್ ಇಮೇಜ್ ನ ಅಪ್ಲೋಡ್ ಮಾಡಿ ಸರ್ಚ್ ಮಾಡಿದ್ರೆ ಇನ್ನ ಆಕ್ಯುರೇಟ್ ಆಗಿ ಅಂಡ್ ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋ ತರ ನಾವು ಸಾಫ್ಟ್ವೇರ್ ಡಿಸೈನ್ ಮಾಡಕ್ ಹೊರಟಿದೀವಿ. ಎಕ್ಸಲೆಂಟ್ ಡೆಮೋ ಯೋಗೇಶ್. ಆರ್ಕೆ, 1 month ನಮಗೆ ಪ್ರೋಟೋಟೈಪ್ ಬೇಕು, ಕೊಡೋಕ್ಕಾಗತ್ತಾ? ಎಸ್, ವಿ ಕ್ಯಾನ್ ಗಿವ್ ಇಟ್. ಹ್ಮ್, ಗುಡ್, ಕೀಪ್ ಇಟ್ ಅಪ್ ಯೋಗೇಶ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್, ಇದು ಸಕ್ಸಸ್ ಆದ್ರೆ ಸರ್ಚ್ ಇಂಜಿನ್ ಅಲ್ಲಿ ಗೂಗಲ್ ಕಾಂಪಿಟೇಷನ್ ಮಾಡ್ಬೋದು.
ಹೌದು. 1 ಮಂತ್ ಅಲ್ಲಿ ಪ್ರೋಟೋಟೈಪ್ ಅರೇಂಜ್ ಮಾಡು. ನಿನ್ನ ವೈಸ್ ಪ್ರೆಸಿಡೆಂಟ್ ಮಾಡೋ ಜವಾಬ್ದಾರಿ ನಂದು. ಓಹ್ ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯೋಗೇಶ್. ಇಶಿತಾ, ರಿಷಿ ಡ್ರಾಪ್ ಮಾಡ್ತಾನೆ, ಏನಾದ್ರೂ ಇದ್ರೆ ಫೋನ್ ಮಾಡು. ಓಕೆನಾ? ಬಾಯ್ ಬಾಯ್ ರಿಷಿ. ನೋಡೋದಕ್ಕೆ ಸ್ಮಾರ್ಟ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ತರ ಇದ್ದೀರಾ. ನೀವು ಕ್ಯಾಬ್ ಡ್ರೈವರಾ? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ವಿ ಮೆಟ್ ಇನ್ ದ ಲಿಫ್ಟ್. ಬಾಯ್ ರಿಷಿ.